ನಮಸ್ಕಾರ ಸ್ನೇಹಿತರೆ, ನೈಟು ನನ್ನ ಗಾಡಿ 1000 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಸುಮಾರು 10:30 ಟೋಟಲ್ 220 ಕಿಲೋಮೀಟ್ರ್ ಬೈಕ್ ರೈಡ್ ಮಾಡಿಕೊಂಡು ಮೈಸೂರು ದಸರಾ ನೋಡಬೇಕು ಅಂತಾನ. ಮೈಸೂರು ಇಲ್ಲಿಂದ 180 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇಲ್ಲಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ನೈಟ್ ಟೈಮಲ್ಲಿ ನಂದು ಹಳೆ ಗಾಡಿ, 10 ವರ್ಷದ ಗಾಡಿ, ಆ ಗಾಡಿ ಎತ್ಕೊಂಡು ಇಂದು ಟೈರ್ ಎಲ್ಲ ಸವದಿದೆ. ಏನಾದರೂ ಪಂಚರ್ ಆದರೆ ಅದೇನಾಗಲಿ, ಪಂಚರ್ ಆದರೂ ಪರವಾಗಿಲ್ಲ ಅಂತಾನ. ಮೈಸೂರು ದಸರಾ ನೋಡಲೇಬೇಕು ಅಂತಾನ. ನಾನು ಗಾಡಿ ಹಳೆ ಗಾಡಿ ಎತ್ಕೊಂಡು, ಅದು ರೋಡ್ ಯಾವ ರೀತಿ ಇದೆ ಅಂದರೆ ಚೇಳೂರು ರೋಡು, ಅಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ರೋಡ್ ಯಾವ ರೀತಿ ಇದೆ ಅಂತಾನ. ಏನಾದರೂ ಸ್ಪೀಡಲ್ಲಿ ಒಂದು 70-80 ಬಂದು ಬಿದ್ದರೂ ಸ್ಪಾಟ್ ಔಟ್ ಆ ಥರ ಇದೆ ರೋಡು ನೋಡಿ. ಅದನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಂಥ ರೋಡಲ್ಲಿ ನಾನು ನೈಟ್ ಟೈಮಲ್ಲಿ ರೈಡ್ ಮಾಡಿಕೊಂಡು ಬೆಳಗಿನ ಜಾವ ಸುಮಾರು 1:05 ರೀಚ್ ಆಗಿದ್ದೀನಿ ನೋಡಿ. ಮೈಸೂರು ಹತ್ರ ಇದು ವಿಡಿಯೋ ಮಾಡ್ತಾ ಇರೋದು. ಸುಮಾರು ಬೆಳಗಿನ ಜಾವ 5 ಗಂಟೆಗೆ ನಾನು ರೀಚ್ ಆಗಿದ್ದು. ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ, ಒಂದು 2-3 ಅವರ್ ನಿದ್ದೆ ಮಾಡಬೇಕು ಅಂತಾನ. ಅಲ್ಲೇ ಯಾವುದಾನ ಒಂದು ದೊಡ್ಡ ಅಂಗಡಿ ಹತ್ರನ ನಾನು ಇಲ್ಲಿಂದನ ಒಂದು ಬೆರ್ಶೀಟು ಮತ್ತು ಒಂದು ಟಾರ್ಪಲ್ ತಗೊಂಡೋಗಿದ್ದೆ. ಅಲ್ಲೇ ಕೆಳಗಡೆ ಹಾಸ್ಕೊಂಡು ನೈಟೆಲ್ಲ ಬೇಕಾದ್ರೆ ನಾನು ಅಲ್ಲಿ ಮಲಿಕೊಂಡು ಆ ನೈಟೆಲ್ಲ ಸೊಳ್ಳೆ ಎಲ್ಲ ಕಚ್ಚಿಸ್ಕೊಂಡು, ಯಾಕೆಂದರೆ ಮೈಸೂರು ದಸರಾ ನೋಡಲೇಬೇಕು ಅಂತಾನ ಅಷ್ಟು ಆಸೆಯಿಂದನ ಗಾಡಿ ಪೆಟ್ರೋಲ್ ಹಾಕ್ಕೊಂಡು ನೈಟ್ ಟೈಮಲ್ಲಿ ನಾನು ಬಂದರೆ. ಬಟ್ ಅಲ್ಲಿ ದಸರಾ ನೋಡಬೇಕು ಅಂತ ಆಸೆಯಿಂದ ಬಂದು ಅಲ್ಲಿ ಟಿಕೆಟ್ ಕೇಳಿದರೆ ಎಷ್ಟು ಅಂದರೆ, ಏನೋ 100-200 ಆದರೆ ನಮ್ಮಂಥ ಬಡವರು ಕೊಡ್ಬೋದು. ಬಟ್ ಆ ಟಿಕೆಟ್ ಕೇಳಿ ನನಗೆ ತುಂಬಾ ಶಾಕ್ ಆಯಿತು. ಈ ವಿಡಿಯೋ ನೋಡ್ತಾ ಇರಿ, ಅದನ್ನು ವಿಡಿಯೋ ಮಾಡಿದ್ದೀನಿ ಟಿಕೆಟ್ ಎಷ್ಟು ರೇಟ್ ಇದೆ ಅಂತಾನ. ಯಾಕೆಂದರೆ ನಮ್ಮಂಥ ಬಡವರು ನಿಜವಾಗ್ಲೂ ಇಷ್ಟು ಕಷ್ಟಪಟ್ಕೊಂಡು ನಾವು ಮೈಸೂರು ದಸರಾ ನೋಡಪ್ಪ ಅಂದರೆ ಈ ರೀತಿ ನೀವೇ ಹೇಳಿ, ಈ ರೀತಿ ನಮಗೆ ತುಂಬಾ ಬೇಜಾರಾಯ್ತು ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಆ ಟಿಕೆಟ್ ನೀವೇ ಕೇಳಿ ಹೆಸರು ಎಷ್ಟು ಅಂತಾನ. ಸರ್, ಇದು ಟಿಕೆಟ್ ಎಷ್ಟೆಷ್ಟು ಇರೋದು? 2,000, 3,000, 5,000, 8,000. ಸರ್, 1,000 ಬಂದ. ದಯವಿಟ್ಟು ಪಾಸ್ ಇರುವಂತರ ಅಷ್ಟೇ ಬನ್ನಿ ಒಳಗಡೆಗೆ. ಪಾಸ್ ಇಲ್ಲದೆ ಇರುವಂತರ ದಯವಿಟ್ಟು ಆಚೆಗೆ ಹೊರಗಡೆ ಹೋಗ್ಬೇಕು. ಅಲ್ಲಿ ರೋಡಲ್ಲಿ ನಿಂತಿರೋ ಪಾಸ್ ಇಲ್ಲದೆ ಇರೋ ಸೈಡ್ ಹೋಗಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಸ್ ಇಲ್ಲದೆ ಇರೋ ಸೈಡಿಗೆ ಹೋಗಿ. ಗೇಟ್ ಫ್ರೀ. ಸರ್, ಇದು ಟಿಕೆಟ್ ಎಷ್ಟೆಷ್ಟು ಇರೋದು? 2,000, 3,000, 5,000, 8,000. ಸರ್, 1,000 ಬಂದ. ಯಾರೋ ನೀನು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ತುಂಬ ಜನ ನನ್ನ ವಿಡಿಯೋ ನೋಡ್ತೀರಾ, ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇವಾಗ ನಾನು ನಮ್ಮೂರಿಂದನ ಮೈಸೂರು ದಸರಾ ನೋಡೋಕ್ಕೆ ಫಸ್ಟ್ ಟೈಮ್ ನಾನು ಹೊರಟು ಹೋಗ್ತಾ ಇದ್ದೀನಿ. ಅದು ನೈಟ್ ಟೈಮಲ್ಲಿ ನಾನು ಒಬ್ಬನೇ ಸಿಂಗಲ್ಲು. ನನ್ನ ಸ್ಪೆಂಡರ್ ಗಾಡಿ ಲಡಾಕು ನಾನು ತಗೊಂಡು ಇದ್ದಲ್ಲ ಅದೇ ಗಾಡಿಗೆ ನೈಟ್ ಟೈಮಲ್ಲಿ 10:30 ₹1,000 ಪೆಟ್ರೋಲ್ ಹಾಕ್ಕೊಂಡು ನಾನು ಇವಾಗ ಹೊರಟು ನಾನು ನಮ್ಮೂರಿಂದ ಹೋಗ್ತಾ ಇದ್ದೀನಿ. ಟೋಟಲ್ ಬಂದು 220 ಕಿಲೋಮೀಟ್ರ್ ಬೈಕ್ ರೈಡ್ ಮಾಡ್ಕೊಂಡು ನಾನು ಹೋಗ್ತಾ ಇರೋದು ನೋಡಿ. ಅದು ಹಳೆ ಗಾಡಿ ಎತ್ಕೊಂಡು ಇಂದು ಟೈರ್ ಎಲ್ಲ ಸಾವ್ದೈತೆ. ಅಂಥ ಗಾಡಿ ಎತ್ಕೊಂಡು ನಾನು ನೈಟ್ ಟೈಮಲ್ಲಿ ನೋಡು ಹೊರಟು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರೋಡಲ್ಲಿ ಆಲದ ಮರಗಳು ಈ ಥರ ಕಂಡ್ರೆ ತುಂಬಾ ಭಯ ಆಗುತ್ತೆ ನೋಡಿ. ಯಾರೋ ನಿಂತಿದ್ದಾರೆ ಆ ಥರ ಫೀಲಿಂಗ್ ಆಗುತ್ತೆ, ತುಂಬಾ ಭಯ ಆಗೋದು. ಒಬ್ಬನೇ ಸಿಂಗಲ್ ಹೋಗ್ತಾ ಇದ್ನಲ್ಲ, ಅದು ಬೇರೆ ರೋಡ್ ಬೇರೆ ಚೆನ್ನಾಗಿರ್ತಿರ್ಲಿಲ್ಲ, ಫುಲ್ಲು ಗುಂಡಿಗಳು. ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಬಂದುಬಿಟ್ರು. ಈ ಗುಂಡೆಗೇನೋ ಒಂದ್ಸಲ ಇಳಿಸ್ಬಿಟ್ರೆ ಖಂಡಿತ ಬೀಳ್ತಾರೆ. ಬಿದ್ದಾರೆ ಏನಾನ ಅಕಸ್ಮಾತ್ ಹೆಲ್ಮೆಟ್ ಹಾಕಿದ್ರು ಓಕೆ, ಇಲ್ಲಾಂದ್ರೆ ಏನಾದರೂ ರೋಡ್ ಸೈಡ್ಗೇನೋ ಬಿದ್ದುಬಿಟ್ರೆ ಅಷ್ಟೇ ಅವ್ರು ಸ್ಪಾಟೇನೆ ಅವರು. ಆ ರೀತಿಯಲ್ಲಿ ಇದ್ದಾವೆ ನೋಡಿ. ಒಂದು ಕಾರ್ ಬಂದೈತೆ ನೋಡಿ, ಎಷ್ಟು ಸ್ಲೋ ಮಾಡಿದೆ ಅಂತಾನ. ಅಷ್ಟೊಂದು ಇಲ್ಲಿ ಗುಂಡಿಗಳು ಆಳ ಇದ್ದಾವೆ. ಕಾರಲ್ಲಿ ಪರವಾಗಿಲ್ಲ, ನಾ 4-wheeler ಬಂದರೆ ಓಕೆ, 2-wheeler ಏನೋ ಬಂದುಬಿಟ್ರೆ ವೀಲೇ ಸಿಗಾಕೊಂಡ್ಬಿಡ್ತೀವಿ. ಅಂತಂಥ ಗುಂಡಿಗಳು ಸಿಗ್ತಾವೆ ಮುಂದಾವು. ಯಾಕೆಂದರೆ ನನ್ನ ಇದರಲ್ಲಿ ನನ್ನ ಬೈಕಲ್ಲಿ ಲೈಟು 4 LED ಲೈಟ್ ಹಾಕ್ಸಿದ್ದೆ, ಪರವಾಗಿಲ್ಲ ತುಂಬ ಚೆನ್ನಾಗಿ ಕಾಣೋದು. ಯಾಕೆಂದರೆ ಆ ಲೈಟ್ ಇಲ್ಲಾಂದರೆ ಖಂಡಿತ ಗಾಡಿ ಓಡ್ಸೋಕ್ಕಾಗ್ತಿರ್ಲಿಲ್ಲ ನೋಡಿ. ಇವಾಗ ನಾನು ಆಫ್ ಮಾಡಿದ್ದೀನಿ ನೋಡಲ್ಲ, ಅದು ಮಾಮೂಲಿ ಬೈಕಲ್ಲಿ ಬಂದಿರೋ ಲೈಟು, ಮತ್ತು ನಾನು ಎಷ್ಟು ಫಿಟ್ಟಿಂಗ್ ಮಾಡಿರೋ ಲೈಟು ನೀವು ನೋಡ್ತಾ ಇರ್ರಿ ನೋಡಿ. ಇದು ನಾನು ಗಾಡಿ ಬಂದಿರೋ ಈ ಗಾಡಿ ಏನಾನ ಎತ್ಕೊಂಬಂದ್ಬಿಟ್ಟಿದ್ರೆ ಅಷ್ಟೇನ ಖಂಡಿತ ಪಕ್ಕ ರೋಡೇ ಕಾಣ್ತಿರಲಿಲ್ಲ. ನಾನು ಎಷ್ಟು ಫಿಟ್ಟಿಂಗ್ ಮಾಡ್ಸಿರೋದು, 4 ಲೈಟ್ ಹಾಕಿರೋದು ನೋಡಿ, ಎಷ್ಟು ಅದ್ಭುತ ಕಾಣ್ತಿದೆ ರೋಡ್ ಮಾತ್ರನ ನೋಡಿ. ನೀವು ಅಷ್ಟೇ, ನೀವು ಗಾಡಿಗೆ ಈ ಥರ LED ಲೈಟ್ ಹಾಕ್ಕೊಂಡು ಹೋಗಿ ನೈಟ್ ಎಲ್ಲ ಹೋಗ್ಬೇಕಾದ್ರೆ, ನೀವು ಮಾಮೂಲಿ ಅದೇ ಗಾಡಿಗೆ ಹೋಗ್ಬಿಟ್ರೆ ಖಂಡಿತ ಅದು ರೋಡ್ ಸರಿಯಾಗಿ ಕಾಣೋದಿಲ್ಲ. ಇಲ್ಲಿ ಬೆಳಗಿನ ಜಾವನ 5 ಗಂಟೆಗೆ ನಾನು ಮೈಸೂರು ಅರಮನೆ ಹತ್ರ ಇದು ವೀಡಿಯೋ ಮಾಡಿರೋದು. ಅಲ್ಲಿ ಮುಂದೆ ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿರೋದು. ಇದು ನಾನು 8 ಗಂಟೆಗೆ ಹೋದೆ ಅಂತಲೂ ನನಗೆ ತೋರಿಸ್ತಾ ಇದ್ದೀನಿ ನೋಡಿ. ಸುಮಾರು ಒಂದು 5 ಗಂಟೆಗೆ ನಾನು ರೀಚ್ ಆದೆ ಇಲ್ಲಿ. 10:30 ಬಿಟ್ಟು 5 ಗಂಟೆಗೆ ಹೋಗಿದ್ದೀನಿ ಅಂದರೆ 6 ಅವರ್ ನಾನು ಜರ್ನಿ ಮಾಡಿದ್ದೀನಿ. ಯಾಕೆಂದರೆ ನಿಧಾನಕ್ಕೆ ಹೋಗಿದ್ದೀನಿ, ರೋಡ್ ಬೇರೆ ಚೆನ್ನಾಗಿರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಚೇಳು ರೋಡು ಅಂತ ಬರುತ್ತೆ, ಸಿಕ್ಕಾಪಟ್ಟೆ ರೋಡ್ ಮಾತ್ರ. ಅಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತಾನ ನೋಡಿ. ಇದು ನಮ್ಮ ಮೈಸೂರು ಅರಮನೆ ಬಂದು ಅಲ್ಲಿ ನಾನು ವೀಡಿಯೋ ಮಾಡಿರೋದು. ಸುಮಾರು 5 ಗಂಟೆಗೆ ರೀಚ್ ಆಗಿರೋದು.
ಹಾಗೆ ಬಂದು ಯಾಕೆಂದ್ರೆ ಇನ್ನೂ ಟೈಮ್ ಇತ್ತಲ್ಲ, ಒಂದು ನಾಲ್ಕೈದು ಅವ್ರು ಮಲಗಣ ಅಂತ ಅಲ್ಲೆಲ್ಲದು ನಾನು ಒಂದು ಜಾಗ ನೋಡ್ತಾ ಇದ್ದೆ. ಬಟ್ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ ಅಂಗಡಿ ಸಿಕ್ತು, ಅಲ್ಲಿ ಮುಂದೆಗಡೆನೆ ನಾನು ಒಂದು ಟಾರ್ಪಲ್ ಒಂದು ಬೆಡ್ಶೀಟ್ ತೊಗೊಂಬಂದಿದ್ದೆ. ಅಲ್ಲೇ ಹಾಸ್ಕೊಂಬಿಟ್ಟು ನಾನು ನೈಟ್ ಎಲ್ಲ ಒಂದು ಸುಮಾರು 4 hours ನಾನು ನಿದ್ದೆ ಮಾಡಿದೆ. ಅಲ್ಲೇ ಸುಮಾರು ಒಂದು 9 o'clock ನಾನು ಎದ್ದುಬಿಟ್ಟು ಬೆಳಗ್ಗೆ ನಾನು ಹೋಗಿದ್ದು ನೋಡಿ. ಇಲ್ಲಿ ಅಂಗಡಿ ಮುಂದೆ ಕ್ಲೋಸ್ ಮಾಡಿದ್ರು, 5 o'clock ಬಂದು ನಾನು ಮಲಗಿರೋದು ನೋಡಿ ಇಲ್ಲಿ ಈ ಜಾಗದಲ್ಲಿ. ಇದು ಮನೆಯಿಂದಲೇ ತೊಗೊಂಬಂದಿದ್ದೆ ಬೆಡ್ಶೀಟು ಅದೆಲ್ಲನ. ಅಲ್ಲೇ ಸಿ ಸಿ ಕ್ಯಾಮ್ರಾ ಇತ್ತು, ಅಲ್ಲೇ ಗಾಡಿ ಮುಂದೆ ನಿಲ್ಲಿಸ್ಕೊಂಬಿಟ್ಟು ಜಾಗ ಬೇರೆ ಚೆನ್ನಾಗಿತ್ತಲ್ಲ, ಅದಕ್ಕೆ ನಾನು ಅಲ್ಲೇ ಮಲ್ಕೊಂಡಿದ್ದು. ಇಷ್ಟು ಕಷ್ಟಪಟ್ಕೊಂಡು ನಾನು ಬಂದ್ರೂ ಅಲ್ಲಿ ಟಿಕೆಟ್ ನೋಡಿ ಕೇಳಿದ್ರೆ 2000 rupees ಕೇಳ್ತಾರಲ್ಲ. ಈ ವಿಡಿಯೋ ನೋಡೋರು ಖಂಡಿತ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಯಾಕೆಂದರೆ ನೀನು ಯಾರು ಹೋಗುವಂತೆ ಹೇಳಿದ್ದು ಅಂತ ಕೇಳ್ತಾರೆ. ಬಟ್ ಯಾಕೆಂದರೆ ಆಸೆಯಿಂದ ಮೈಸೂರು ದಸರಾ ಅರಮನೆ ನೋಡೋಣ ಅಂತ ಹೋದೆ. ಅಷ್ಟೊಂದು ಗಾಡಿ ಪೆಟ್ರೋಲ್ ಹಾಕ್ಕೊಂಡು ನಾನು ಅಷ್ಟು ನೈಟು ಅಲ್ಲಿ ಇಷ್ಟು ಕಷ್ಟಪಟ್ಕೊಂಡು ನಾನು ಬಂದರೆ ಅಲ್ಲಿ ಟಿಕೆಟ್ 2000 rupees ಎಲ್ಲಿಂದ ತರಲಿ ನಾನು? ನಮ್ಮಂಥ ಬಡವರು ಹೋಗೋದೇ ಬೇಡ, ಯಾರೂ ನೋಡೋದೇ ಬೇಡ ಖಂಡಿತ. ಅದಕ್ಕೆ ಎಲ್ಲರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಖಂಡಿತ ಬಡವರು ಯಾರೂ ಹೋಗಬೇಡಿ. ಅಲ್ಲ ದುಡ್ಡಿರೋರು ಖಂಡಿತ ಹೋಗಿ, ಶ್ರೀಮಂತರು ಹೋಗಿ, ಬಡವರು ಖಂಡಿತ ಹೋಗ್ಬೇಡಿ. ಯಾಕೆಂದರೆ ನೋಡೋ ಆಸೆ ಐತೆ ನಾನು ಹೋಗ್ತೀನಿ ಅಂತಂದ್ರೆ ಖಂಡಿತ ಬಡವರು ಹೋಗಿ. ಬಟ್ ನಮ್ಮ ತಾವ ನಾನು ತುಂಬಾ ಬಡವ, ನನ್ನ ಹತ್ರ ದುಡ್ಡಿರಲಿಲ್ಲ, ನಾನು ಹೋಗ್ಲೂ ಇಲ್ಲ ನೋಡೋಕ್ಕೆ. ಖಂಡಿತ ನೆಕ್ಸ್ಟ್ ಟೈಮ್ ಹೋಗೋದಿಲ್ಲ, ಇನ್ಯಾವತ್ತೂ ನಾನು ಮೈಸೂರು ದಸರಾ ಅರಮನೆ ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇಷ್ಟು ಕಷ್ಟಪಟ್ಕೊಂಬಂದ್ರೂ 2000 rupees ಕೇಳಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ಬಿಡ್ತು. ಓಕೆ ಸ್ನೇಹಿತರೆ, ಏನಾದರು ನನ್ನ ಮಾತಲ್ಲಿ ಏನಾದರು ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಾನು ಕಷ್ಟಪಟ್ಟಿದ್ದು ನಾನು ಹೋಗಿ ಬಂದಿರೋ ರೀತಿ, ಅದಕ್ಕೆ ನಾನು ಈ ರೀತಿಯಲ್ಲಿ ಹೇಳಿದ್ದೀನಿ. ಇವರು ನಮ್ಮ ದಿವಾಕರ್ ಅಂತನ, ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ವೀಕೆಂಡ್ ಫನ್ ಅಂತನ. ಇವರು ಕಾಮಿಡಿ ವೀಡಿಯೋ ಎಲ್ಲ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೆ. ದಯವಿಟ್ಟು ಕಲಾವಿದ್ರು ಪಾಸ್ ಇರುವಂತ ರಸ್ತೆ ಬನ್ನಿ ಒಳಗಡೆಗೆ, ಪಾಸ್ ಇಲ್ಲದೆ ಇರುವಂತ ದಯವಿಟ್ಟು ಆಚೆಗೆ ಹೊರಗಡೆ ಹೋಗ್ಬೇಕು. ಅಲ್ಲಿ ರೋಡ್ ಅಲ್ಲಿ ನಿಂತಿರೋ ಸರ್, ಇದು ಟಿಕೆಟ್ ಎಷ್ಟೆಷ್ಟು ಇರೋದು? 2000, 3000, 5000, 8000 ಸರ್. 1000 ಬಂದ ನೆಕ್ಸ್ಟ್ ಎಪಿಸೋಡ್ ಖಂಡಿತ ಆ ವಿಡಿಯೋದಲ್ಲಿ ಇದೆಲ್ಲ ಬರುತ್ತೆ. ಮೈಸೂರು ಅರಮನೆ, ಅರಮನೆಯಲ್ಲಿ ಏನಿದೆಯೋ ಅರಮನೆ ಒಳಗಡೆ ಎಲ್ಲ ವಿಡಿಯೋ ಮಾಡಿದ್ದೀನಿ, ಮತ್ತೆ ಈ ಅಂಬರಿದೆಲ್ಲ ವಿಡಿಯೋ ಮಾಡಿದ್ದೀನಿ, ಪ್ರತಿಯೊಂದು ಎಲ್ಲ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಏನು ನೋಡ್ತಾ ಇದ್ದೀರೋ ಎಲ್ಲ ಎಪಿಸೋಡ್ ಎರಡನೇ ವಿಡಿಯೋ ಖಂಡಿತ ಬರುತ್ತೆ. ಆ ವಿಡಿಯೋ ಮಿಸ್ ಮಾಡಿ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಅಷ್ಟೊಂದು ಜನದಲ್ಲಿ ನಾನು ದೂರ ಎಷ್ಟು ದೂರ ನಿಂತ್ಕೊಂಡಿದ್ದೀನಿ ಅಂದರೆ ಅಷ್ಟು ದೂರ ನಿಂತ್ಕೊಂಡು ಮೊಬೈಲ್ ಸ್ಕ್ರೀನ್ ಮಾಡಿ ವಿಡಿಯೋ ಮಾಡಬೇಕು. ತುಂಬ ಅದ್ಭುತ ಇದೆ ವಿಡಿಯೋ, ಯಾರು ಮಿಸ್ ಮಾಡ್ಕೋಬೇಡಿ ಖಂಡಿತ. ಈ ವಿಡಿಯೋ ಎಲ್ಲರೂ ನೋಡಿ, ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಜನದಾಗೆ ನಾನು ಹೋಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿರೋದು. ನೀವು ನೋಡಿದ್ರಲ್ಲ ನೀನು ಯಾವ ರೀತಿ ಹೋಗಿ ಬಂದೆ ಅನ್ನೋದು ಎಲ್ಲ ಈ ವಿಡಿಯೋದನ್ನು ನಾನು ತಿಳ್ಸ್ಕೊಟ್ಟಿದ್ದೀನಿ. ಬಟ್ ನೆಕ್ಸ್ಟು ಖಂಡಿತ ಎಪಿಸೋಡಲ್ಲಿ ಈ ವಿಡಿಯೋ ಎಲ್ಲ ಬರುತ್ತೆ. ತುಂಬ ಅದ್ಭುತವಾಗಿದೆ ಈ ವಿಡಿಯೋ ಮಾತ್ರ. ನೋಡಿ ನೈಟ್ ಟೈಮಲ್ಲಿ ನಾನು ಹೊರಗಡೆ ಯಾರಿಗೂ ಕಾಮ್ದಂಗೆ ಹೊರಗಡೆ ಹೋಗಿ ಎಲ್ಲ ವಿಡಿಯೋ ಮಾಡಿರೋದಿದ್ದು. 2000 rupees ಕೊಟ್ಟು ಹೋಗೋಣ ಯಾರು ಅಂತ ನೈಟ್ ಟೈಮಲ್ಲಿ ಲಾಸ್ಟ್ ಕೊನೆಯಲ್ಲಿ ಒಂದು 9 o'clock ಹೊರಗಡೆ ಬಿಟ್ಟರು ಫ್ರೀಯಾಗಿ. ಫ್ರೀಯಾಗಿ ಏನಿಲ್ಲ, ಅವ್ರು ಕಾಮ್ದಂಗೆ ನಾನು ಹೊರಗಡೆ ಹೋಗಿರೋದು. ಆ ವಿಡಿಯೋ ಎಲ್ಲ ಮೊಬೈಲಲ್ಲಿ ಶೂಟ್ ಮಾಡಿದ್ದೀನಿ, ದಯವಿಟ್ಟು ಈ ವಿಡಿಯೋ ಎಲ್ಲ ನೋಡಿ. ಇವೆಲ್ಲ ಪ್ರತಿಯೊಂದು ವಿಡಿಯೋ ತುಂಬ ಅದ್ಭುತವಾಗಿದೆ, ಯಾಕೆಂದರೆ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ, 20 rupees ಕೊಟ್ಟು ಚಾರ್ಜಿಂಗ್ ಹಾಕ್ಕೊಂಡು ನಾನು ಮೊಬೈಲಲ್ಲಿ ವಿಡಿಯೋ ಮಾಡಿರೋದು. ಏನು 20 rupees ಅಂತ ಕೇವಲ ಅಂತ ಅನ್ಕೋಬೋದು, ಬಟ್ ಯಾಕೆಂದರೆ ಅಲ್ಲಿ ಫ್ರೀಯಾಗಿ ಚಾರ್ಜಿಂಗ್ ಅವ್ನು ಹಾಕೋಕ್ಕೋದ್ರೆ ಹಾಕಲ್ಲ ಅಂತ ದುಡ್ಡು ಕೊಡೋದಕ್ಕೆ ಅವಾಗ ಚಾರ್ಜಿಂಗ್ ಹಾಕಿದ್ದು. 20 rupees ಕೊಟ್ಟು ಚಾರ್ಜಿಂಗ್ ಹಾಕ್ಕೊಂಡು ನಾನು ಇಲ್ಲೆಲ್ಲ ವಿಡಿಯೋ ಮಾಡಿರೋದು. ದಯವಿಟ್ಟು ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ನನ್ನ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಎಪಿಸೋಡ್ ಎರಡನೇ ವಿಡಿಯೋ ಬರುತ್ತೆ, ಆ ವಿಡಿಯೋ ಅಂತೂ ಮಿಸ್ ಮಾಡಿಕೊಡಿ ದಯವಿಟ್ಟು. ಆ ವಿಡಿಯೋ ನೋಡಿ, ಥ್ಯಾಂಕ್ ಯು.